ಆಡು ಮುಟ್ಟದ ಸೊಪ್ಪಿಲ್ಲ ಬಾಲಸುಬ್ರಹ್ಮಣ್ಯಂ ಅವರು ಹಾಡದ ಹಾಡಿಲ್ಲ ಅಷ್ಟರ ಮಟ್ಟಿಗೆ ಸಂಗೀತ ಸರಸ್ವತಿಯನ್ನ ಅವರು ಅರೆತು ಕುಡಿದಿದ್ರು ಇವರ ಕಂಠಸಿರಿಗೆ ಅದೆಷ್ಟೋ ಲಕ್ಷಾಂತರ ಅಭಿಮಾನಿಗಳು ಫಿದ ಆಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅಗಲಿತು ಗಾನಲೋಕದ ಒಂದು ಅಮೂಲ್ಯ ಕೊಂಡಿ ಕಳಚಿದಂತಾಗಿದೆ ಇವರ ಕಂಠದಿಂದಲೇ ಅದೆಷ್ಟು ಸಾಹಿತ್ಯಗಳು ಇಂದಿಗೂ ಜೀವಂತವಾಗಿವೆ ಇವರು ಇಂದಿಗೂ ಎಲ್ಲರ ಕಿವಿಯಲ್ಲಿ ಹಾಗೂ ಬಾಯಲ್ಲಿ ಹರಿದಾಡ್ತಿದ್ದಾರೆ ಇನ್ನು ಎಸ್ ಪಿ ಬಿ ಅವರ ಸಮಾಧಿ ಈಗ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಿಮಗೂ ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳು ಅನ್ನೋ ಹಾಗಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಇವರು ಹುಟ್ಟಿದ್ದು ಎಲ್ಲಿ ಅಂತ ನೋಡೋದಾದ್ರೆ ಎಸ್ ಪಿ ಬಿ ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದ ಚಿತ್ತೂರಿನ ಕೊನೆಟಮ್ಮ ಪೇಟ ಎಂಬಲ್ಲಿ ಜನಿಸಿದ್ರು ಇನ್ನು ಇವರು ಬಾಲ್ಯದಿಂದಲೇ ಸಂಗೀತದಲ್ಲಿ ಪ್ರೇರಿತರಾಗಿದ್ದು ಸಂಗೀತ ಲೋಕದ ದಿಕ್ಕಚಿರಾದ್ರು ಹಾರ್ಮೋನಿಯಂ ಕೊಳಲು ತಬಲವನ್ನ ಸಹ ಸ್ವತಃ ತಾವೇ ಕಲಿತರು ತಮಿಳು ತೆಲುಗು ಕನ್ನಡದಲ್ಲಿ ಒಂದೇ ದಿನದಲ್ಲಿ ಹದಿನೇಳರಿಂದ ಹತ್ತೊಂಬತ್ತು ಗೀತೆಗಳನ್ನು ಮುದ್ರಿಸುವಂತಹ ಕಲಾ ಕೌಶಲ್ಯ ಸಂಗೀತಗಾರ ಅವರು ಕನ್ನಡ ತೆಲುಗು ತಮಿಳು ಭಾಷೆಗಳಲ್ಲಿ ಇವರ ಕಂಠಸಿರಿಗೆ ಅದೆಷ್ಟು ಸಾವಿರಾರು ಹಾಡುಗಳು ಗಗನದೆತ್ತರಕ್ಕೆ ಮುಟ್ಟದ್ವು ನಾಡಿನ ಎಲ್ಲೆಡೆ ಪಸರಿಸಿದ್ವು ಅವರಿಗೆ ಅತ್ಯುತ್ತಮ ಗಾನ ಪ್ರಶಸ್ತಿ ಕೂಡ ಇದೆ ಇದೇ ಸಮಯದಲ್ಲಿ ಲಭಿಸ್ತು ನಂತರ ಪ್ರಶಸ್ತಿಗಳ ಸರಮಾಲೆ ಇವರತ್ತ ಹರಿದು ಬಂದಿತ್ತು ಆದರೆ ಕ್ರೂರಿ ಕೊರೋನಾ ಇವರನ್ನ ಬಾಧಿಸಿತ್ತು ಇವರ ಕಂಠವನ್ನೇ ಕಿತ್ಕೊಂಡಿತು ಹೌದು ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಚೆನ್ನೈನ ಆಸ್ಪತ್ರೆಯಲ್ಲಿ ಗಂಟಲು ನೋವಿನಿಂದ ಹಾಗೂ ಉಸಿರಾಟದ ತೊಂದರೆಯಿಂದ ಅವರು ಎಸ್ಪಿಬಿಯವರು ಕೊನೆಯುಸಿರೆಳೆದರು ಇದೀಗ ಅವರ ಸಮಾಧಿಯನ್ನ ಚೆನ್ನೈನ ಮೂವತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿರುವ ತಮರೈ ಎಂಬ ಅವರ ಫಾರ್ಮ್ ಹೌಸ್ ನಲ್ಲಿ ಮಾಡಲಾಗಿದೆ ನೀವು ಸಂಗೀತ ಪ್ರೇಮಿ ಗಾನ ಲೋಕದ ದಿಗ್ಗಜನ ಸಮಾಧಿಯನ್ನ ನೋಡಲು ಇಚ್ಛಿಸಿದ್ರೆ ಇವರ ಫಾರ್ಮ್ ಹೌಸ್ಗೆ ಒಮ್ಮೆ ಭೇಟಿ ನೀಡಿ ಇವರ ಸಮಾಧಿಯ ದರ್ಶನವನ್ನು ಪಡೆದು